ಗ್ರಾಮದಲ್ಲಿ ಬಳಿನ ಪದ್ಯನ್ನು ಕೇಳಲು ಬಂದು ಕೂಡ ಯಾವ ಗುರು ಹಿರಿಯರಿಗೆ ತಾಯಿ ತಂದಿ ಬಳಗಕ್ಕೂ ಹೌದು ಮೂರನೇ ಸಂಧಿ ನಮಸ್ಕಾರಗಳನ್ನು ಹೇಳಿ ತಿಳಿಸುತ್ತಾ ಹೌದು ಯಾವ ಈಶ್ವ ಗುರು ಜಗಜ್ಯೋತಿ ಹೌದು 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 ಭಕ್ತಿ ನಾಮಾಂಕಿತವನ್ನು ಪಡೆದಿರ್ತಕ್ಕಂಥ ಯಾರಪ್ಪ ಯಾವ ಹನ್ನೆರಡನೇ ಶತಮಾನದ ಹೌದು ಬಸವಣ್ಣನವರು ಒಂದು ಮಾತು ಏನ್ ಹೇಳ್ತಾರ ವಚನದ ಮುಖಾಂತರ ಡೊಂಕು ನೀವೇಕೆತ್ತಿದ್ದೀರಿ ನಿಮ್ಮ ನಿಮ್ಮ ತನವನ್ನು ಸಂತೈಸಿಕೊಳ್ಳಿ ಲೋಕದ ಡೊಂಕು ನೀವೇಕೆತ್ತಿದ್ದ ನಿಮ್ಮ ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ ಹೌದು ನೆರಮನಿ ನೆರಮನೆ ದುಃಖಕ್ಕೆ ಮೆಚ್ಚು ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಹೇಳಿದ್ರು ಮಾತಾ ಇವತ್ತೊಂದು ಕಾರ್ಯಕ್ರಮಕ್ಕೆ ಸುರೇಶ ಹೌದು ಹೋದ ಓದಪಾಳಿ ಒಳಗ ಒಂದು ವಿಷಯಗಳನ್ನು ಪ್ರತಿಪಾದನೆ ಮಾಡೋಕೋಸ್ಕರ ವಿಷಯಗಳನ್ನ ಇಟ್ಟಿದ್ದೆವು ಇಟ್ಟಿದ್ದೇವ್ ಇಟ್ಟಿದ್ದೇವ್ ಕಾಕದರ ಅವ್ರಿಗೆ ಕಮ್ಮಕೊಡ್ಲ ಏನ್ ವಿಷಯಗಳು ಇಟ್ಟಿದ್ದೇವಪ್ಪ ಅಂದ್ರ ಏನ್ರಿಪ್ಪ ಭಂಡಾರ ಮತ್ತು ಕುಂಕುಮ ಮತ್ತು ಕಂಬಳಿ ಎಂಬ ಮೂರು ವಿಷಯಗಳನ್ನು ಇಟ್ಟಿದ್ದೆವು ಪಂಡರಶ್ರೇ ಸ್ಟೋನ್ ಕಂಬಳಿ ಶ್ರೀ ಸ್ಟೋನ್ ಕುಂಕುಮ ಶ್ರೀ ಸ್ಟೋನ್ ಶಿವ ಚೋನ್ ಸದ್ಯ ಚು ಹಿಂಗ ಪ್ರತಿಭದ ಮಾಡಿದೆವು ವಿಷಯಗಳನ್ನು ಇಟ್ಟಿದ್ದೆವು ಹೇಳಿದೆವು ಆದ್ರೆ ಸರ್ಜೋಡಿ ಕಲಾವಿದರು ಏನ್ರೀ ಒಂದು ವಿಷಯನ ಹಿಡ್ಕೊಂಡು ಹಿಡ್ಕೊಂಡು ಬೆಳಿಸಿ ಎರಡು ಒಂದೇತ್ರಿ ಅವು ಹಿಡ್ಕೊಂಡು ಬೆಳೆಸಿ ಮುಂದೆ ನಮಗೆ ಏನೋ ಒಂದು ಚಾನ್ಸ್ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು ಹೌದು ಅಲ್ಲಿ ಏನಾಗ್ಯದ ಸುರೇಶ ಏನಾಗ್ಯದ ಸರ್ ಅಂತಾರ ಎಲ್ಲವಿಲ್ಲದ ನಲಿ ಇಡುವುದು ಸ ಜಯತ್ನ ಹೇಳೋದು ಎಲ್ಲಿಗೆಲ್ಲಾರ ಎಡೋದು ಸಹಜ ಅದು ಒಂದು ಮಾತು ತಪ್ಪು ಸರ್ ಏನಂದ್ರಪ್ಪ ಅಂದ್ರ ಏನ್ರಿ ಭಂಡಾರ ಮತ್ತು ಕಂಬಳಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಹೌದು ಒಂದು ಬಿಟ್ರಾ ಒಂದು ಇರುವುದಿಲ್ಲ ಅಂತ ಹೇಳಿದ್ರು ಹೌದು ಎರಡು ಎರಡು ಒಂದೇ ಅನ್ನ ಲೆಕ್ಕ ಅನ್ನೋ ಸರ್ ಹೇಳದ್ರು ಹೇಳಿದ್ರು ಹೇಳಿದ್ರಿಪ್ಪ ಸರ್ ಭಿ ಹಿಂದ ಕಾರ್ಯಕ್ರಮಕ್ಕ ಅಂತ ಒಂದ್ ನಾಲ್ಕೈದು ಊರು ತಿರ್ಗಾಡಿ ಸರ್ ನೀವ್ ಹಿಂಗೆ ಮಾಡ್ರಿ ಅನ್ರಿ ಕಾರ್ಯಕ್ರಮ ಮತ್ತ ಎಲ್ಲಾ ಎರಡು ಒಂದೇ ರಂಗಿದ್ದ ಕಾರ್ಯಕ್ರಮರೇ ಯಾಕಸ್ತೀರಂತ ಇವತ್ ತಾಯಿ ತಂದಿ ಅಂದ್ರೆ ಅಂದ್ರ ಒಂದ್ ನಾಣ್ಯದ ಎರಡು ಮುಖಗಳಿದ್ದಂಗ ಸುರೇಶ ಹೌದಲ್ರಿಪ್ಪ ತಂದಿ ಮಾಡಿ ಮಾಡ್ದ ತಾಯಿ ಮಾಡಕ್ ಕೆಲ್ಸ ತಂದಿ ಮಾಡಲಾಕ್ ಆತದ ಹಂಗ್ ಮಾಡ್ಲಕ್ ಬರ್ತದ ಆಗುದಿಲ್ಲ ತಾಯಿನಿ ಬೇರೆ ತಂದಿನಿ ಬೇರೆ ನಾ ಏನ್ ಕೇಳಿನಿ ಕಂಬಳಿ ಏನು ಏನ ಆಗ್ಯದ ಭಂಡಾರ ನಿತ್ಯ ಏನ ಆಗ್ಯದ ಹೌದು ಕುಂಕುಮ ನಿತ್ಯ ಏನಪ್ಪ ಪವಾಡಗ್ಯದ ಕುಂಕುಮ ಎದಕ್ ಬೇಕು ಅವು ಇಸನ ಚರ್ಚಾ ಮಾಡ್ಲಕ್ ಇಸೆ ಇಟ್ಟಿರ್ತದ ಕುರಿಯ ಕಾಯುವುದು ಇತ್ತು ನಮ್ಮ ಕಾಯಕ ಹೌದು ಕುರಿಯ ಕಾಯ್ದು ಇತ್ತು ನಮ್ಮ ಕಾಯಕ ಪದ್ಮಗೊಂಡನೇ ನಮಗ ಮೂಲ ನಾಯಕ ಹೌದಲ್ರಿಪ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕು ಬಂಕಾಪುರ ಭೂಮಿ ಒಳಗ ಬಂದು ಹಾಗೇನು ಸಾಯಕ ಹೌದು ಹೌದು ರೇವಣ್ಸುತ್ತಾ ಹಾವೇರಿ ಜಿಲ್ಲೆ ಬಂಕಾಪುರ ಭೂಮಿ ಒಳಗ ಬಂದು ಯಾವ ಶಿವ ಉಂಡಾಡೋ ಶಿವದ ಗೊಂಡಕ ಬಂದ ಕುರಿ ಹುಣ್ಣಿಯನ್ನು ಕತ್ತರಿಸಿ ಕತ್ತರಿಸಿ ಕಂಬಳಿಯನ್ನು ಸುರೇಶ ಹೆಂಗ್ರಿಪಾ ಹೆಂಗ ಕಂಬಳಿ ಹುಟ್ಟುತ್ತು ಅನ್ನೋ ವಿಷಯನ್ನ ನಾವು ಕೇಳಿದ್ದೇವ ಹೌದು ಹೌದು ಸರ್ಜೋಡಿ ಕಲಾವಿದ್ರು ಏನ್ ಹೇಳತ್ತಾರಪ್ಪ ಅಂದ್ರ ಅಲ್ಲ ಬಾಣತಿ ಮೇಲೆ ಹಸ್ತಾರ ಏನ್ರಿ ಬಂಡ್ನು ಇರ್ಲಿ ಸರಿ ಒಂದ್ ಉಣ್ಣಿನ ಹುಣ್ಣಿಡೆಯುಣ್ಣ ಏನ್ರಿ ಹುಣ್ಣಿನ ಕಟ್ತಾರ ಬಂಡ್ರ ಇರ್ಲಿ ಸುರೇಶ ಏನ್ರಿ ಮಾತಾಡೋದು ಅಣ್ಣ ಮಾತಾಡ ಮಾತ ಸರಿ ಒಂದ್ ಮಾತ್ ಹೇಳದ ಹೇಳ ಸಿದ್ಧಲಿಂಗ ಕವಿ ಒಂದು ಕಡಿಗೆ ಏನು ಹೇಳತ್ತಾರ ಏನು ಹೇಳ್ತಾರೀಪ ನಮ್ಮ ನಿಮ್ಮ ಲಕ್ಷ ಇರ್ಲಿ ದೇವರ ಮೇಲ ಪಿಕ್ಸ ಹೌದು ಹೌದು ನಮ್ಮ ನಿಮ್ಮ ಲಕ್ಷ ಇರ್ಲಿ ದೇವರ ಮೇಲ ಪಿಕ್ಸ ಹಚ್ ಎಲ್ಲೆಲ್ಲೂ ಆಗಬಾರದು ಮಿಕ್ಸ ಹೌದು ಆಕಾಶವಾಣಿಯಿಂದ ಆದಂಗ ಸಿಕ್ಸ ಸಚಿನ ಸಚ್ಚಿನ ಶಿಕ್ಷ ಹೌದು ಶಿಕ್ಷಾ ಮತ್ಕೊಡ್ದಾರೆ ರಾತ್ರಿ ಬೆಳಗಾನ ತಿಳಿನೂಸೋಂಗ್ ಹಸ್ತಿರೋ ಹೌದಾ ಹಿಂಗಿರ್ಬೇಕಪ್ಪ ಇನ್ನೊಂದು ಮಾತು ಏನ್ರಿ ಮಾತಾ ಇನ್ನೊಂದು ಮಾತು ಸಿದ್ಧಲಿಂಗ ಕವಿ ಹ್ಯಾಂಗ ಹೇಳತಾನ ಯಾರು ಹೇಳ್ತಾನಿಪಾ ತವರಿಗೆ ಬಯಕ್ಕೆ ತಂಗೆಲ್ಲ ಹಾದಿ ಬೆಟ್ಟಕ್ಕೆ ಹಾಕಲ್ಲ ಅವ್ವಾ ಮಾವ ಪೂರಾ ತಳದ ಹಾಕಿ ನೀವು ಹಳೆಯ ಕೈ ಹೌದು ಹೌದು ತವರಿಗೆ ಬಯಕ್ಕೆ ಅಲ್ಲ ಹಾದಿ ಬೆಟ್ಟಕ್ಕೆ ಹಾಕಲ್ಲ ಸುಮ್ಮ ಸುಮ್ಮ ಹೌದು ಹೌದು ಕಾಲಾಗ ಗೆಜ್ಜೆ ಕಟ್ಟದಕ್ಕೆ ಅಲ್ಲ ಹೌದು ಕರಿಗೊಂಡು ಆದ್ರೆ ಕಡದಕ್ಕೆ ತಾಯಿ ಅಲ್ಲ ಎಲ್ಲಾ ಬಲ್ಲವರಿಗೆ ಏನು ಸಂಬಂಧ ಇಲ್ಲ ಸುರೇಶ ಹೌದು ಹೌದು ಮಾತು ಮಾತಾ ಏನಾಗ್ಯದ್ ಸುರೇಶ ಹೇಳನ್ ಗಡಿಬಿಡಿ ಮಾಡಬ್ಯಾಡ ಗಂಗೌವ್ವ ನಿನ್ನ ಗಡಿಗೆ ಒಡದಿತ್ತ ಸಂಗಯ್ಯ ಗಡಿಬಿಡಿ ಮಾಡಬೇಡ ಗಂಗೌವ್ವ ನಿನ್ನ ಗಡಿಗೆ ಒಡದಿತ್ತ ತಸಂಗ್ವ ತಿಂದ ಹೇ ತೆ ಅಪ್ಪ ಸಾವಿರ ತೂತಪ್ಪ ನಿನ್ಗ ಲುಂಗ್ಯಾಗ ಗ್ವಾಂದ ಹೇ ತೇ ಹಿಂಗ ನೋಡು ಒಳಗ ಹೆಂಗ ಸುರೇಶ್ ಹೇ ತೆಪ್ಪ ಅಂದಂಗ ಆಗ್ಬಿಡೋದು ಇಪ್ಪರಿಗೆ ಜಟಿಂಗ್ರಾಯನ ಗುಡಿಗೆ ಬರಬೇಕಾದ್ರೆ ಪಾದ ರಕ್ಷೆಗಳನ್ನು ಬೆಟ್ಟ ಬರಬೇಕು ಇಪ್ಪರಿಗೆ ಜಟಿಂಗ್ರಾಯ ಮುತ್ತನ ಗುಡಿಗೆ ಬರಬೇಕಾದ್ರೆ ಪಾದ ರಕ್ಷೆಗಳನ್ನು ಬಿಟ್ಟು ಬರಬೇಕು ಈ ಇಪ್ಪರಿಗೆ ಮೇಳ್ಯನು ಕೂಡ ಕುಸ್ತಿ ಹಿಡಿಬೇಕಾದ್ರೆ ನಿನ್ನಲ್ಲಿ ಇರ್ತಕ್ಕಂಥ ಹಮ್ಮ ತಮ್ಮನ ಬೆಟ್ಟ ಬರಬೇಕು ಸುರೇಶ್ ಹೌದು ಅಣ್ಣ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಇರ್ಲಿ ವಿಷಯ ಹೆಂಗ ಸುರೇಶ ಇವತ್ತೊಂದು ಈ ಸಮಾಜದೊಳಗೆ ಹೆಂಗೆ ನಡ್ದಾವಪ್ಪ ಅಂದ್ರೆ ಹೆಂಗೆ ನಡ್ದಾವಪ್ಪ ಅಣ್ಣ ತಮ್ಮರ ನಡಬರ್ಗ ಜಗಳ ನಡೆದಾವ ಹೌದು ಅತ್ತಿ ಸೊಸಿ ನಡಬರ್ಗ ಜಗಳ ನಡ್ದಾವೆ ನಡ್ದಾವು ನಡ್ದವು ಆದ್ರೆ ಇಲ್ಲಿ ಬೇರೆನೇ ಆಗ್ಯದ ವಿಷಯ ಅಣ್ಣ ತಮ್ಮರು ಸಾವಿರ ವರ್ಷ ಇದ್ರು ಸಾವಿರ ತಪ್ಪಿಲ್ಲ ತಾ ನೂರು ವರ್ಷ ಇದ್ರು ಇಲ್ಲ ಮಾತು ಮೂರು ಮಂದಿ ಹಿಂಗೆ ಕೋರ್ಟಿಗೆ ಡಿವರ್ಸ್ ತೊಗೋಕೆ ಬಂದಿರ್ತಾರ ಸುರೇಶ ಹೆಂಗೆ ರೀಪ್ಪ ಅವಾಗ ಜಜ್ ಕೇಳತ್ತ ಯಾಕ್ರವ ಎದ್ರ ಸಂಬಂಧ ಡೈವರ್ಸ್ ತಗೋಲಾಕ ಬಂದಿದ್ ಏನಾಗ್ಯದ ಹೌದು ಅವಾಗ ಕೇಳ್ತಾಳ ಹೌದು ಏನವ ನಿಂದು ಕಾರಣ ಏನ್ ಸಮಸ್ಯೆ ಅದಾನು ಏನದ ನಾನ್ ಗಂಡ ಗೋರ್ಮೆಂಟ್ ನೌಕರಿ ಮಾಡ್ತಾನ್ರಿ ಕಂಡಕ್ಟರ್ ನೌಕರಿ ಅದಕ್ಕಾಗಿ ನಾ ಡೈವರ್ಸ್ ಕೊಡ್ಲಾತ್ತೇನ್ರಿ ಹೌದು ಹೌದು ಅವಾಗ ಜಜ್ ಹೇಳತಾನ ಇಲ್ಲ ನಾಲ್ಕೈದ್ ವರ್ಷ ಕೂತ್ ಓದಿದ್ರ ಒಬ್ಬೊಬ್ರಿಗೆ ಚಲೋ ಇದ್ರೆ ಗೋರ್ಮೆಂಟ್ ನೌಕರಿ ಆಗಲ್ಲ ಮತ್ತ್ ನನ್ ಗಂಡ ಗೋರ್ಮೆಂಟ್ ನೌಕರಿ ಆದಂದ್ರ ನೀ ನೀವನಿಗೆ ಡೈವರ್ಸ್ ಅಂದ್ರೆ ಏನ್ ಕಾರಣ ಅದೇ ಅದ ಆಗ್ ಹೇಳ್ತಾಳಕ್ಕಿ ಅದ್ ಕಟ್ಕೊಂಡ ಏನ್ ಮಾಡ್ರಿ ಭಾಯ ಮಣ್ಣು ಹೌದು ಬರ್ತದ ರಾತ್ರಿ ಬಾರಾಕ ಹೇಳು ಸೀಟ್ ಹೇಳಿ ಬರೀ ಹಿಂಗೆ ಅನ್ತದ ಅದಕ್ಕೆ ಡೈವರ್ಸ್ ಕೊಡ್ಲಾ ಕೇಳ್ತಾನ ಇಲ್ಲ ಒನ್ ಇಯರ್ ನಿನ್ ಗಂಡಿಗೆ ಯಾಕೆ ಡೈವರ್ಸ್ ಹೌದು ನಿಂದೇನ್ ಕಾರಣ ಅದ ನಂದೇನ್ ಕಾರಣಪ್ಪ ಅಂತ ಕೇಳಿದ್ರೆ ಎರಡನೇದ ಕೇಳತ್ತ ನನ್ ಗಂಡಿಗೆ ಎಮ್ ಎಲ್ ಎದ್ರಿ ಹೌದು ಫಂಡ್ಗಳನ್ನ ನಿರ್ವಹಣೆ ಮಾಡ್ತಾನೆ ಎಮ್ ಎಲ್ ಎ ಅದಾನ ಮತ್ತೆ ಪಾಡಲ್ಲ ಎಮ್ ಎಲ್ ಎ ರಗಡ್ ರಕ್ ಬರ್ತದ ಹೌದು ಆರಾಮ್ ಕೂತ್ ಉಣಬಹುದಲ್ಲ ಅವನಿಗೆ ಯಾಕೆ ಡೈವರ್ಸ್ ಕೊಡ್ಲಾತೇವೆ ಒಂದ್ ದಿವ್ಸ ಊಟ ಮಾಡಿ ಮಲಗುವಂತ ಸಂದರ್ಭದೊಳಗೆ ನಮ್ಮ ಗಂಡನ್ ಕಿಮೆ ಒಂದು ಮಾತು ಹೇಳಿದೆ ಏನ್ರಿಪ್ಪ ಅದು ರೀ ನಾ ಮೂರು ತಿಂಗಳು ಹೊಟ್ಲ ಏನ್ರಿ ಆಗ ಹೆಂಡತಿ ಗಂಡನ ಮುಂದ್ ಹೇಳದಾಗ ಗಂಡ ಏನಂತಾನ ಏನತ್ತ ಇದಕ್ಕೆ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಹೌದಾ ವಿರೋಧ ಪಕ್ಷದವರು ಮಾವ

ಹೌದು ಇರ್ರ ಜಜ್ ಕೇಳ್ತಾನ ಏನತ ಆಗ ಹೆಣ್ಣ್ತೆ ಅಂತಾಳ ಏನಾಯ್ತು ರಾತ್ರಿ ಬರ್ತಾನ ಮಂಚ ಮುಟ್ತಾನೆ ಕಬಡ್ಡಿ 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 ಅಂತಾನೆ ಹೋತಾನ ಕಬಡ್ಡಿ ಕಬಡ್ಡಿ ಅಂತಾನೆ ಮಂಚ ಮುಟ್ತಾನೆ ಹೋತಾನ ಹೋತಾನ ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಹಂಗೆ ಆತದ ಇರ್ಲಿ ಸೊರಿಶನ ಆತ್ಮೀಯ ಬಂಧುಗಳೇ ಗುರು ಬೇಕು ಗುರು ಬೇಕು ಗುರುವಿನ ಗುಲಾಮನ ಆಗುವ ತನಕ ದೊರಿಯದು ಅಣ್ಣ ಮುಕ್ತಿ ಅಂತ ಹೇಳ್ಯಾರ ನಾಗಳತವ್ ಮಾತು ಅಂದೆ ಭಲಿಯ ಗುರುಡರು ಸೇರಿ ಹಳ್ಳಕ್ಕೆ ಬಿದ್ದಂತೆ ಹೌದು ಬಲ್ಲಿಯ ಗುರುಡರು ಸೇರಿ ಹಳ್ಳಕ್ಕೆ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಹೊಂದಿಲ್ಲದ್ದರೆ ಎಲ್ಲಿದೆ ಮುಕ್ತಿ ಸರ್ವಜ್ಞ ಅಂತೆ ಇಲ್ಲಿ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಒಂದು ಮುತುಗೋಡ ಗ್ರಾಮಕ್ಕೆ ಏನು ವಿನಂತಿ ಮಾಡ್ಕೋಬೇಕಾಗಿದೆ ಗುಲಾಮನಾಗುವ ತನಕ ಬಾಳ ಶಕ್ತಿ ಮುಕ್ತಿ ಬಾಳ ಶಕ್ತಿ ಹಿಂಗ ನೋಡು ನಾವೊಂದು ಏನು ವಿನಂತಿ ಮಾಡ ಯಾಕ ನಮ್ಮನಿಗೆ ಯಾಕ ಬರುವಲ್ಲ ಯಾಕವ್ವ ಹಡದವ್ವ ನಮ್ಮನಿಗೆ ಯಾಕ ಬರುವಲ್ಲ ಕರಿದೊಂದು ಹುಟ್ಟಾಳ ಕರಿದೊಂದು ತೊಟ್ಟಾಳ ಸಿಟ್ಟ ಕರಿಯಲ್ಲ ನಂದಿ ಕೋಲ ನೌಲ ಗಿರಿಯ ನಂದಿ ಕೋಲ ನೌಲ ಗಿರಿಯ ತಂದ ತೋರನೋ ರಘು ರಾಮ ನಂದಿ ಕೋಲ ನೌಲ ಗಿರಿಯ ತಂದ ತೋರನೋ ರಘು ರಾಮ ಹೊಸ್ತಾರೆ ಅಂದ ನೆನಪಾ ನಿನಗೆ ಹಿಂಗ ಆತವತ್ ಹೇಳತಿನಿ ಅವ್ರಿ ಹಿಂಗ ಆಲತ್ತದ ಹೌದು ಜಗತ್ತಿನೊಳಗ ನನ್ನ ಆತ್ಮೀಯ ಬಂಧುಗಳೇ ಏನಾಗಿದೆಪ್ಪ ತಾಯಿಗೆ ಕಿಮ್ಮತ್ತಿಲ್ಲ ಒಂದು ನಾಯಿಗೆ ಕಿಮ್ಮತ್ತದ ತಾಯಿ ಹ್ಯಾಂಗೆ ಕಿಮ್ಮತ್ತಿಲ್ಲ ನಾಯಿ ಹ್ಯಾಂಗೆ ಕಿಮ್ಮತ್ತದ ಅಂತಿಮಸ್ತಾರೆ ನೀನು ಅಂದ್ರೆ ನಾಯಿಗೆ ಕಿಮ್ಮತ್ತದ ತಾಯಿಗೆ ಕಿಮ್ಮತ್ತಿಲ್ಲ ಹೆಂಗೆ ಅಂತೆ ಅಂದು ಹೆಂಗೆ ಅಂತೀರಿ ಹಿಂಗೆ ಒಂದು ಮುದೋಳ್ನಂತ ಊರಿಗೆ ಹೋಗಿ ಒಂದು ಲಕ್ಷ ರೂಪಾಯಿ ಕೊಟ್ಟು ನಾಯಿ ತಗೊಂಬರತಿ ಇಂತ ಕರಿ ನಾಯಿ ಅದು ಆಗುಳ್ಳ ಅದು ಮಗನ ನೀ ಏನು ಬೆಳಗ್ಗೆ ನಿನ್ನ ಕರಿಗೆ ಎತ್ತ ಚರ್ಕಂತಪ್ಪ ಅಪ್ಪಗಂದ್ರೆ ಮಗನಿಗೆ ಹೌದು ಮುದ್ದಂತ ಊರಿಗೆ ಹೋಗಿ ಒಂದ್ ನಾಯಿ ತೊಗೊಂಡ್ ಪದಕ ನಾಯಿಗೆ ಏನೋ ಕಾರ್ ಒಳಗ ಕುಂದರ್ಸೊಂದು ಬೆಳ್ಳಿ ಹಗ್ಗ ಪಟ್ಟ ಹಚ್ಚಿ ಸಂಜಿಕ ಮೂರ್ ತತ್ತಿ ಸಂಜಿಕ ನಾಲ್ಕು ತತ್ತಿ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ನಾಲ್ಕು ತತ್ತಿ ಹಾಕಿ ಬೆಳಿಸಿ ತಿನ್ನಿಸ್ತಿ ತಿನ್ನಿಸ್ತೀವಿ ತಿನ್ನಿಸ್ತೀನಿ ಆದ್ರೆ ತಾಯಿ ಮುಪ್ಪಾನ ಮುಪ್ಪಾನ ವಯಸ್ಸಾಗಿರ್ತದ ಮುಲ ಕೂತಿರ್ತಾಳೆ ಸುರೇಶ ಬಡಿಗೆ ಹಿಡ್ಕೊಂಡು ಹಿಡ್ಕೊಂಡು ಕೂತಿರ್ತಾಳೆ ಯಾರ್ರೆ ತಾಯಿಗೆ ಊಟ ಮಾಡಿದೆ ಅಂತ ಕೇಳ್ತಾರೇನು ಸುರೇಶ್ ಹೆಂಗ್ ನೀ ಹಾಕದ್ರೆ ಮನೆ ಹೊಲ ಮಾಡ್ತಾರ ಅವ್ರು ಅಂದ್ರ ತಾಯಿ ಹೊಲಸ ಮಾಡಿದ್ರೆ ನಡೀತ ನಾಯಿ ಹೊಲಸ ಮಾಡಿದ್ರೆ ನಡೋದಿಲ್ಲ ಅಂತ ಕೊಟ್ಟಿವನ್ರೀ ಒಂದ್ ಲಾಕ್ ಹಂಗ್ ಇಂತವರ್ ನಿತ್ಯ ನೋಡ್ರಿ ಜಗತ್ತು ಉದ್ದಾರ ಅಲತ್ತದ ಹೌದು ಮತ್ತ ತಾಯಿ ರೊಕ್ಕ ಕೊಟ್ಟಿವನು ನಾಯಿ ರೊಕ್ಕ ತಂದಿವಿ ಹಿಂಗಂದಿ ಹೌದು ಅದಕ್ಕಾಗಿ ಜಾನಪದ ಕವಿ ಒಂದು ಮಾತೇನ್ ಹೇಳ್ತಾರೀಪ ದುಡ್ಡು ಕೊಟ್ಟರೆ ಬೆಕ್ಕದಾಗ ಕಾಣೋ ಹೊಡೆದ ತಾಯಿಯನ್ನು ಕಳ್ಕೊಂಡೊಮ್ಮೆ ಮ್ಯಾಲ ಮತ್ತೆ ಸಿಗುತ್ತಾಳೆ ತಮ್ಮ ಮರಳಿ ಬರುತ್ತಾಳೆ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಾಗ ಕಾಣೋ ಎಡದ ತಾಯಿಯನು ಕಳ್ಕಂದ ಮ್ಯಾಲ ಮತ್ತೆ ಸಿಗತಾಳೇನು ತಮ್ಮ ಮರಳಿ ಬರುತ್ತಾಳೇನು ಸುರೇಶ ಹೌದು ಹೌದು ತಾಯಿದಾ ತಾಯಿ ಸ್ಥಾನ ಬಹಳ ದೊಡ್ಡದದ ತಾಯಿ ದೊಡ್ಡದದಿ ತಾಯಿ ಸ್ಥಾನ ಅಂಬೋದಂತದು ಬಹಳ ದೊಡ್ಡದದ ಜನಪದ ಕವಿ ತಿಲಿಕೆಟ್ಟದ ಕೆಟ್ಟದ ನನಗೆ ಅನಿಸುತ್ತದ ಯಾಕಮ್ಮಗೆನ ನಿಮಗೆ ಅಟ್ಟೆ ಬರ್ದಾರ ತಿಳ್ಕೊಂಡ್ರೆ ಹಾ ನಮ್ಮನೆ ಹೆಂಡ್ರೆ ಮೇಲೆ ಒಂದ ಬರ್ದರಲೆಪ್ಪ ಹೆಂಗ ಮಾಡ್ಕೊಂಡ ಹೆಂಡ ಅತ್ತಿ ಹೋದ ಮತ್ತೆ ತೀರಿ ಹೋದ ಮತ್ತೆ ಬರುತ್ತಾಳೇನೋ ಮತ್ತೊಂದ ಮದವಿ ಆಗ್ಬೇಕಂದಾರ ಮಕ್ಕಳ ಬಿಡುತ್ತಾರೇನೋ ಮಾವ ಮಕ್ಕಳ ಬಿಡುತ್ತಾರೇನೋ ಮಾವ ಮಕ್ಕಳ ಬಿಡುತ್ತಾರ ಕಣ್ಣಸ ಮಗನ ಹಗರ್ ಸುರೇಶ ಹಾ ಹಾ ಇಲ್ಲಿ ನನ್ನ ಆತ್ಮೀಯ ಬಂಧುಗಳೇ ಹೆಚ್ಚಿಗೆ ಮಾತಾಡಿ ದಿಮಿಕ ವಜ್ಜಾಗುವಂತದ್ದು ಬ್ಯಾಡ ಸುರೇಶ್ ಹೌದು ಯಥಾ ಪ್ರಕಾರವಾಗಿ ಸತ್ಯ ಸುಂದರ ಕ್ಯಾಲಿ ಹಾಡಿ ಸತ್ಯ ಸುಂದರ ಕ್ಯಾಲಿಯನ್ನು ಹಾಡಿ ಹೌದು ಮಂಗಳಾರ್ತಿ ಮಾಡುವಂತ ಮಾತನ್ನ ಹೇಳಾರ ಸರ್ಜೋಡಿ ಕಲಾವಿದ್ರು ಮಾತಿನ ಪ್ರಕಾರವಾಗಿ ಹೌದು ಮಾಡ್ತಾರೆ